ಬಸವರಾಜ ಬೊಮ್ಮಾಯಿಯವರು ಹೇಳಿದ್ರು ಆಪರೇಷನ್ ಕಮಲ ನಿಮ್ಮ ಕಾಲದಲ್ಲೇ ಶುರುವಾಯಿತು ಅಂತ. ನೋಡ್ರಿ, ನಾನು 2000 ಕೇಳಪ್ಪ, ಸ್ವಲ್ಪ ನಿಮಗೆ ಗೊತ್ತಿಲ್ಲ, ಇತಿಹಾಸ ಗೊತ್ತಿಲ್ಲದ ಕೇಳ್ಕೊಳ್ರಿ. ನಾನು ಐ ವಾಸ್ ಎಕ್ಸ್ಪೆಲ್ಡ್ ಫ್ರಮ್ ಜೆ ಡಿ ಎಸ್. ಯಾಕೆ ಅಂತ ಅದು ಬೇರೆ, ಅವ್ರು ಕೇಳು ಅವನ್ನ ಯಾಕೆ ಮಾಡಿದ್ರು ಅಂತ. ಅದೇ ಇಂಪಾರ್ಟೆಂಟ್ ಸರ್, ಜನಕ್ಕೆ ಕುಮಾರಸ್ವಾಮಿ ಅಶೋಕ್ ಮಾಡಿದ್ರೆ ಅಧ್ಯಕ್ಷರ ಒಂದು ನಿಮಿಷ ಅವಕಾಶ ಕೊಟ್ಟರೆ. ಈಗ 2004 ಮುಖ್ಯಮಂತ್ರಿಗಳು ಅವತ್ತಿನ ರಿಸಲ್ಟ್ ಬಗ್ಗೆ ಪರ್ಸೆಂಟೇಜ್ ಬಗ್ಗೆ ಹೇಳಿದ್ರು. 2004 ಅವತ್ತಿನ 99 2003 ನಡೆದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಕ್ಲಿಯರ್ ಮೆಜಾರಿಟಿಲಿ ಕ್ಲಿಯರ್ ಮೆಜಾರಿಟಿ ಇದ್ದಂಥದ್ದು. ಅವತ್ತಿನ ಸರ್ಕಾರವನ್ನು ಜನ ಅವತ್ತು ತಿರಸ್ಕಾರ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಪರ್ಸೆಂಟೇಜ್ ಒಂದು ಭಾಗ 79 ಬಿ ಜೆ ಪಿಗೆ ಬಂತು ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ನಾವು 58 ಗೆದ್ದಿದ್ವು, 59, ಅವರು 62 ಗೆದ್ದಿದ್ದರು. ಕಾಂಗ್ರೆಸ್ 62 ಅಧ್ಯಕ್ಷರೇ. ಆ 62 ಗೆದ್ದ ನಂತರ ಸರ್ಕಾರ ರಚನೆ ಮಾಡ್ತಕ್ಕಂಥದ್ದು ಪ್ರೋಸೆಸ್ ಏನಾಯಿತು? ಅವ್ರು 79 ಬಿ ಜೆ ಪಿ ಅದು ಜೆ ಡಿ ಯು 5 ಗೆದ್ದಿದ್ರು. ಇಲ್ಲಿ ಅಧ್ಯಕ್ಷರೇ, ಅವತ್ತಿನ ಕಾಂಗ್ರೆಸ್ನ ಸರ್ಕಾರವನ್ನು ಜನ ತಿರಸ್ಕಾರ ಮಾಡಿದ್ದು, ಅದರ ವಿರುದ್ಧ ಓಟ್ ಕೊಟ್ಟಿದ್ದು. ಆದರೆ ಅವತ್ತು ಸಹ ಕಾಂಗ್ರೆಸ್ ಪಕ್ಷದ ದೆಹಲಿ ಹೈಕಮಾಂಡು ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಅವತ್ತು ಚರ್ಚೆಗಳಾದಂಥದ್ದು. ಸರ್ಕಾರ ಜನತೆ ಕರ್ನಾಟಕದಲ್ಲಿ ತಿರಸ್ಕಾರ ಮಾಡಿದರು, ಕಾಂಗ್ರೆಸ್ಸೇ ಸರ್ಕಾರದ ನಾಯಕತ್ವ ವಹಿಸ್ಕೋಬೇಕು ಅಂತಕ್ಕಂಥದ್ದು ಅಲ್ಲಿ ಅಂತಿಮವಾಗಿ ತೀರ್ಮಾನಗಳಾದವು. ಸರ್ಕಾರ ರಚನೆ ಆಗಿದ್ದವತ್ತು ನಾನು ಹೇಳ್ತಾ ಇದ್ದೀನಿ, ಅವತ್ತು ಜನ ಮ್ಯಾಂಡೇಟ್ ಕೊಡದೇ ಇದ್ದರು. ಅವರು ಅವತ್ತು ನಾವೇ ಸರ್ಕಾರ ರಚನೆ ಮಾಡಬೇಕು ಅಂತ, ನಾವು ದೆಹಲಿಯಲ್ಲಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ಅಂತೇಳಿ ಅವರು ಸರ್ಕಾರ ಮಾಡಿದಂಥದ್ದು. ಆಮೇಲೆ ಹಲವಾರು ವಿಷಯಗಳಲ್ಲಿ ಚರ್ಚೆ ಮಾಡೋಕ್ಕೋದು ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ. ಏಕೆಂದರೆ ನಮ್ಮ ಸ್ನೇಹಿತರು ಮಾತನಾಡೋದಲ್ಲ, ಮಳೆ ಸ್ನೇಹಿತರು ಮೊನ್ನೆನೂ, ಆಮೇಲೆ ಅದು ಒಂದು ದಿವಸ ಇಟ್ಬಿಡೋದಂತ ರಾಜಣ್ಣವರು ಹೇಳ್ತಾ ಇದ್ರು, ಅವರೆಲ್ಲ ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಪ್ರಶ್ನೆ ಅಧ್ಯಕ್ಷರೇ, ಹಲವಾರು ಸಂದರ್ಭದಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಕೆಲವು ತೀರ್ಮಾನಗಳು, ಕೆಲವು ಬೆಳವಣಿಗೆಗಳಾಗಿದೆ. ನಾನು ಈ ಸದನದ ಗಮನಕ್ಕೆ ತರ್ತಕ್ಕಂಥದ್ದು ಇಲ್ಲಿ, ನಾನು ಈ ಒಂದು ವಿಷಯದಲ್ಲಿ ಈಗ 2008 ಹೌದು, ನಾವು ಅಧಿಕಾರ ಹಸ್ತಾಂತರ ಕೊಟ್ಟು ಮಾಡಲಿಲ್ಲ ಅಂತೇಳಿ ಅವರಿಗೆ 110 ಸ್ಥಾನವೇನೋ ಬಂತು. ಅವರವರು ಮೊದಲು ಸರ್ಕಾರ ಮಾಡಿದ್ದು 6 ಇಂಡಿಪೆಂಡೆಂಟಾಗಿ ಗೆದ್ದಂಥವರ ಬೆಂಬಲ ತೆಗೆದುಕೊಂಡು ಸರ್ಕಾರ ಮಾಡಿದ್ರು ಬಿ ಜೆ ಪಿಯವರು ಇಲ್ಲಿ ಕರ್ನಾಟಕದಲ್ಲಿ 2008. ಅವತ್ತು ಕಾಂಗ್ರೆಸ್ 89 ಗೆದ್ದಿದ್ರಿ, ನಾವು 28 ಗೆದ್ದಿದ್ವಿ. 6 ಇಂಡಿಪೆಂಡೆಂಟ್ ತೊಗೊಂಡು ಸರ್ಕಾರ ಮಾಡಿದ ನಂತರ ಹೌದು, ಆಮೇಲೆ ಸ್ವಲ್ಪ ಆಪರೇಷನ್ ಕಮನದಲ್ಲಿ ಕೆಲವು ಶಾಸಕರುಗಳನ್ನ ಕರ್ಕೊಂಡಂಥದ್ದು ಅದೆಲ್ಲ ನಡೆದಿದೆ. ಹಾಗಿದ್ದರೆ ಬೇರೆ ಸರ್ಕಾರಗಳಿದ್ದಾಗ ಬೇರೆ ಪಕ್ಷಗಳಿಂದ ಗೆದ್ದಂಥವ್ರನ್ನ ತಗೊಂಡಂಥದ್ದು ಈ ರಾಜ್ಯದಲ್ಲಿ ನಡೆದಿಲ್ವಾ? ಶಾಸಕರುಗಳನ್ನ ಆಪರೇಷನ್ ಮಾಡ್ಕೊಂಡದ್ದು ಸರ್ಕಾರ ಮಾಡಬೇಕಾದರೂ ಸಂಪೂರ್ಣ ಬಹುಮತ ಇದ್ದಾಗಲೂ ನಡೆದಿಲ್ವ ರಾಜ್ಯದಲ್ಲಿ? ಇದರಲ್ಲಿ ಯಾರೇನು, ನಾವು ಭಾಳ ಅತ್ಯಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮೇಲೆತ್ತಿಡಿಯತಕ್ಕಂಥ ರೀತಿಯಲ್ಲಿ ನಾವು ಭಾಳ ಕಟ್ಟುನಿಟ್ಟಲ್ಲಿ ನಾವು ಕಾಪಾಡಿದ್ದೀವಿ ಅಂತಕ್ಕಂಥ ಹೇಳಲಿಕ್ಕೆ ಆಗೋದಿಲ್ಲ. ಅದಿಲ್ಲ ಇವತ್ತು ನಾವು ಚರ್ಚೆ ಮಾಡಲಿಕ್ಕೆ. ಯಾಕೆಂದರೆ ಈ ಸರ್ಕಾರ ನೀವು 136 ಗೆದ್ದಿರ್ಬೋದು. ಈಗ ಇದೇ ಯಡಿಯೂರಪ್ಪನವರು 2008 ನಾವು ನೀವು ಈ ಭಾಗದಲ್ಲಿ ಕೂತಿದ್ದಾಗ ಇನ್ನೊತ್ತು ವರ್ಷ ನಾನೇ ಮುಖ್ಯಮಂತ್ರಿ, ಇನ್ನಿಪ್ಪತ್ತು ವರ್ಷ ನಾನೇ ಬಿ ಜೆ ಪಿ ಸರ್ಕಾರವೇ ಅಂತ ಹೇಳಿದ್ರು. ಈಗ ನಡೀತಾ ಇರತಕ್ಕಂಥ ವಾತಾವರಣ ಇದೆಯಲ್ಲ, ಇದು ಯಾರಿಗೂ ಶಾಶ್ವತ ಅಲ್ಲ. ಚಕ್ರ ಸುತ್ತಿರುಗ್ತಾ ಇರುತ್ತೆ, ನಾವು ಇಲ್ಲಿ ಕೂತಿದ್ದೇವೆ ಇಲ್ಲಿ. ಆದರೆ ಇವತ್ತು ನಿಮಗೆ ಕೊಟ್ಟಂಥ ಮ್ಯಾಂಡೇಟ್ ಇದೆಯಲ್ಲ, ಎಸ್ ವಿ ವಿಲ್ ಅಗ್ರಿ, ನಿಮಗೆ ಕೊಟ್ಟಂಥ ಮ್ಯಾಂಡೇಟ್ನ ಒಪ್ಕೋತೀವಿ. ಜನ ಇವತ್ತು ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ, ಹಿಂದಿನ ಸರ್ಕಾರದಲ್ಲಿ ಏನೋ ಅನಾಹುತ ಆಗಿದೆ ರಾಜ್ಯದಲ್ಲಿ ಅಂತೇಳಿ. ಆದರೆ ಇವತ್ತು ಈಗ 2 ಇನ್ನೇನು ಇನ್ನೂ 1 ಇದೆ ಅಂತ ಹೇಳ್ತಾ ಇದ್ದೀರಿ.
ಹೋಗ್ತಿರ್ತಕ್ಕಂಥ ಮಾರ್ಗದಲ್ಲಿ ಹೊರಗಡೆ ಚರ್ಚೆಗಳೇನಾಗ್ತಾ ಇದ್ದಾವೆ. ಇದು ಇದನ್ನು ಮುಂದೆ ಚರ್ಚೆ ಮಾಡಿ ಈಗೇನು ನಾಳೆ ಬೆಳಗ್ಗೆ ಏನು ಯಾವುದು ಚುನಾವಣೆ ಇಲ್ಲ ಗೊತ್ತಿದೆ ನನಗೆ. ಆದರೆ ಅಧಿಕಾರ ಅಂತಕ್ಕಂಥದ್ದು ಯಾರಿಗೂ ಶಾಶ್ವತ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತು ನಮಗೆ. ಆದರೆ ಅಧಿಕಾರ ಬಂದಾಗ ಸ್ವಲ್ಪ ನಾವು ನಡೀತಕ್ಕಂಥ ವಿಧಾನ ಇದೆಯಲ್ಲ ನಡ್ಕೊಳ್ತಕ್ಕಂಥದ್ದು ಅದು ಸರಿಯಾದ ರೀತಿ ಇದ್ದಾಗ ಜನ ಮೆಚ್ಚುಗತ್ತಾರೆ. ಇಲ್ಲಿ ನಾನು ಈ ಒಂದು ಆಪರೇಷನ್ನು ಅದು ಇದು ಎಲ್ಲ ಇದೆಯಲ್ಲ, ಈಗ ನಾವು ಅವತ್ತು ಇಲ್ಲಿ ಆಪರೇಷನ್ ಮಾಡ್ತಕ್ಕಂಥದ್ದಕ್ಕೆ 2018 ಅವಕಾಶ ಕೊಡದೆ ಹೋಗಿದ್ರೆ ಅವ್ರು ಯಾಕೆ ಆಪರೇಷನ್ ಮಾಡ್ಕೊಳ್ಳೋರು ಇಲ್ಲಿರ್ತಕ್ಕಂಥವ್ರು? ಅದೆಲ್ಲ ಬೇರೆ ಬೇರೆ ಚರ್ಚೆ ಬೇಡ ಅಧ್ಯಕ್ಷರೇ. ಈಗ ರಾಜ್ಯಪಾಲರ ಭಾಷೆ ಮುಂದುವರಿಯಲಿ.